हेलो फ्रेंड्स, वेलकम टू शेरु अड़के रेसिपी। नानु निम्म शेरु मातड्ता इरोदु। बेळगे तिंडिगे एन माड्लि हेग माड्लि ओंदे तर माडि माडि बेजारागिरोर्गे अंतने टमोटो हाक्दे अवलक्कि चित्रान माडोदन्न तोरिस्ता इदीनि। अदक्के बेकागिरुवंत इंग्रेडियंट्स, ई ग्लास अल्लि नानु 2 ग्लास अष्टु अवलक्कि तगोंडिदीनि। ओग्गरणेगे सासिवे, जीरिगे, करिबेवु, हागे कडले बीज, कडले बेळे, उद्दिन बेळे, ओग्गरणेगे बेकादष्टु एण्णे, ಒಂದು ಬೌಲ್ ಕಾಯಿ ತುರಿ, ಒಂದು 5-6 ಹಸಿಮೆಣಸಿನಕಾಯಿ, ಹಾಗೆ ಒಂದು ಬೌಲ್ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು, 3-4 ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಚಿಟಿಕೆಯಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿನಿಮಮ್ 2-3 ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿದ್ಮೇಲೆ ನಿಮ್ಮ ಮನೇಲಿ ಯಾವುದಾದ್ರು ತೂತು ಬಟ್ಲಿದ್ರೆ ಆ ತೂತು ಬಟ್ಲಲ್ಲಿ ನೆನೆ ಹಾಕಿ ಬಿಟ್ಬಿಡ್ಬೇಕು. ನೀರೇನು ಇರಬೇಕು ಅಂತಿಲ್ಲ, ನೀರೆಲ್ಲ ಚೆನ್ನಾಗಿ ಸೋಸಿ ನೀವು ಸಪ್ರೇಟಾಗಿ ಅವಲಕ್ಕಿನ ನೆನೆ ಹಾಕ್ಕೋಬೇಕು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಬಾಂಡ್ಲಿಗೆ ನಾವು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ಚಟಪಟ ಅಂದಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇನ್ ಅವಲಕ್ಕಿ ಚಿತ್ರಾನ್ನದಲ್ಲಿ ಇದೇ ಹೈಲೈಟ್ ಆಗೋದು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಾಯಿಗೆ ಸಿಗೋದಂದರೆ ಈ 3 ಐಟಮೇ. ಹಾಗಾಗಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬ್ರೌನಿಷ್ ಆಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಇವೆಲ್ಲವೂ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದ್ದಂಗೆ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಈಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಆನಿಯನ್, ಈರುಳ್ಳಿನ ಹಾಕ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿ ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡ್ರೇ ನಿಮಗೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಉದ್ದುದ್ದಾಗಿ ಅಥವಾ ದಪ್ಪ ದಪ್ಪಾಗಿ ಬೇಡ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಈರುಳ್ಳಿನ ಹಚ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಿಯನ್ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಇದ್ರ ಮಧ್ಯದಲ್ಲಿ ನಾವು ತೊಗೊಂಡಿರೋಂಥ ನಿಂಬೆಹಣ್ಣನ್ನು ಈಗಲೇ ಇಟ್ಕೊಳ್ಳೋಣ. ಆಗ ಈರುಳ್ಳಿಗೆ ಮತ್ತು ಹಸಿಮೆಣಸಿನ್ಕಾಯಿಗೆ ಚೆನ್ನಾಗಿ ಲೆಮನ್ ಫ್ಲೇವರ್ ಹಿಡಿಯುತ್ತೆ. ಸೊ ಹಾಗಾಗಿ ಈಗಲೇ ನಾವು ನಿಂಬೆಹಣ್ಣನ್ನು ಇಟ್ಕೊಳ್ಳೋಣ ರಸನ. ಆನಿಯನ್ ಹಿಂಡ್ಕೊಂಡ್ಮೇಲೆ ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕಾಯಿ ತುರಿನೂ ಕೂಡ ಅಷ್ಟೇ, ಅರ್ಧ ಈಗಲೇ ಹಾಕ್ಕೊಂಡು ಇನ್ನು ಅರ್ಧ ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಅವಲಕ್ಕಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಸೊ ಇಷ್ಟು ರೆಡಿ ಆದಮೇಲೆ ನಾವು ಅವಲಕ್ಕಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್. ಮತ್ತು ಅವಲಕ್ಕಿ ಡಯಟ್ ಮಾಡೋರ್ಗಾಗಿರ್ಬೋದು ಅಥವಾ ನ್ಯಾಚುರಲ್ ಆಗಿ ಡಯಾಬಿಟೀಸ್ ಇರೋರ್ಗಾಗಿರ್ಬೋದು, ನಾರ್ಮಲಾಗಿ ಮನೇಲಿ ಇರೋರ್ಗೂ ಆಗಿರ್ಬೋದು, ತಿಂದರೆ ತುಂಬ ಒಳ್ಳೆಯದೇ. ಬಿಕಾಸ್ ಅವಲಕ್ಕಿನಲ್ಲಿ ತುಂಬ ಹೈ ಕಂಟೆಂಟ್, ಪ್ರೋಟೀನ್ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಅವಲಕ್ಕಿ ಒಂದೇ ಥರ ಮಾಡ್ಕೊಂಡು ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ರೆಡಿ ಆಗಿರೋಂಥ ಅವಲಕ್ಕಿ ಚಿತ್ರಾನ್ನದ ಗೊಜ್ಜಿಗೆ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ.
ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಅಭ್ಯಾಸ ಇದೆ ನಾನು ಅಡುಗೆ ಮಾಡಿ ಅಂತಂದರೆ ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಇಷ್ಟೇ ಸಿಂಪಲ್ ಮೆಥಡ್ ಅವಲಕ್ಕಿ ಚಿತ್ರಾನ್ನ. ಅದು ಟೊಮೊಟೊ ಹಾಕ್ತೇನೆ, ಟೊಮೊಟೊ ಬೆಲೆ ಜಾಸ್ತಿ ಇದ್ದಾಗಂತೂ ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು. ತಿನ್ನೋದಕ್ಕೆ ರುಚಿನೂ ಇರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಈ ರೆಸಿಪಿ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಳಿಗ್ಗೆ ಟಿಫನ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.